find the distance between two points P of x1, y1 and q of x2, y2. P of x1, y1 ಮತ್ತು q of x2, y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ. ಓಕೆ, ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಕ್ಯೂ ಆಫ್ ಎಕ್ಸ್ ಟೂ ವೈ ಟು, ವಿ ವಿಲ್ ಫಾಲೋ ದ ಸೇಮ್ ಮೆಥಡ್ ದಟ್ ವಿ ಫಾಲೋಡ್ ಇನ್ ಫೈಂಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನ್ ಆ್ಯಂಡ್ ದ ಗಿವನ್ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ. ಸೊ ಫಸ್ಟ್ ಲೆಟ್ ಮೀ ರೈಟ್ ದ ಟೆಂಪ್ಲೇಟ್ ಹಿಯರ್. ದಿಸ್ ಈಸ್ ಟೆಂಪ್ಲೇಟ್, ಎಸ್ ದಿಸ್ ಈಸ್ ದ ಟೆಂಪ್ಲೇಟ್. ನೌ ಆರ್ ವರ್ಕ್ ಇಸ್ ಟು ಫಿಲ್ ದೀಸ್ ಟೂ ಬ್ರಾಕೆಟ್ಸ್. ಟು ಫಿಲ್ ದೀಸ್ ಟೂ ಬ್ರಾಕೆಟ್ಸ್ ವಾಟ್ ಐಲ್ ಡೂ ಈಸ್ ಐಲ್ ಜಸ್ಟ್ ಟೇಕ್ ದೀಸ್ ಟೂ ಪಾಯಿಂಟ್ಸ್ P of x1, y1, no necessary to write the point P here. Again, bracket is not necessary. And x2, y2. You just take the difference between x, x1 and x2 and y1 and y2. Just fill these two brackets with these differences. That is x2 minus x1 or x1 minus x2. Both are same. Similarly, y2 minus y1. If we write it in the shortest way like this, x2 minus x1 whole square plus y2 minus y1 whole square. This is a formula to find the distance between P and Q. Okay, ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕು ಅಂದರೆ D is equal to square root of ಎರಡು ಬ್ರಾಕೆಟ್ ಹಾಕಿ ಸ್ಕ್ವೇರ್ ಹಾಕಿ ಬಿಟ್ಬಿಡಿ. ಬ್ರಾಕೆಟ್ಗಳನ್ನು ತುಂಬೋದಕ್ಕೆ ಕೊಟ್ಟಿರುವಂಥ ಪಾಯಿಂಟನ್ನು ಬರ್ಕೊಳ್ಳಿ, x1 y1 ಇಲ್ಲಿ, x2 y2 ಇಲ್ಲಿ. ಸೊ ಈಗ ಎಕ್ಸ್ ಒನ್ ಎಕ್ಸ್ ಟೂ ಮತ್ತು ವೈ ಒನ್ ವೈ ಟೂಗಳನ್ನ ಸಪ್ರೇಟ್ ಆಗಿ ಡಿಫ್ರೆನ್ಸ್ ತಗೋಬೇಕು, ವ್ಯತ್ಯಾಸವನ್ನ ತಗೋಬೇಕು. ಅದಕ್ಕೆ ನಾವು ಎಕ್ಸ್ ಒನ್ ಮೈನಸ್ ಎಕ್ಸ್ ಟೂ ಬರೆದ್ರೂ ಆಗುತ್ತೆ, ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಬರೆದ್ರೂ ಆಗುತ್ತೆ, ಎರಡೂ ಕಡೆಯಿಂದನೂ ಇದು ಸರಿ. ಅದೇ ರೀತಿ ಇಲ್ಲಿ ವೈ ಟೂ ಮೈನಸ್ ವೈ ಒನ್ ಅಥವಾ ವೈ ಒನ್ ಮೈನಸ್ ವೈ ಟೂ, ಅದನ್ನು ತುಂಬಿಟ್ಟು ಇನ್ನೊಂದ್ಸಲ ನೀಟಾಗಿ ಬರೆದು ಬಿಡೋಣ. ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್, ಇದಕ್ಕೆ ಸ್ಕ್ವೇರ್ ರೂಟ್. ದಟ್ ಈಸ್ ಫಾರ್ಮುಲಾ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್.